ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್. ಏನ್ ಹೇಳ್ತಿದ್ದೀರಾ? ಓಹ್, ನಾನು ಮಲೇಷ್ಯಾದಲ್ಲಿ ಇದ್ದಿದ್ರೆ ನಾನ್ ನೋಡಕ್ ಆಗ್ತಿರ್ಲಿಲ್ಲ. ಹೀಗ್ ಸಡನ್ ಆಗಿ ಬಂದೆ ಅಂತ ಸರ್ಪ್ರೈಸ್ ಆಗ್ತಿದ್ಯಾ? ನೀವು ಮಲೇಷ್ಯಾದಿಂದ ಯಾವಾಗ ಹೊರಟ್ರಿ ಅಂತ ಕೂಡ ನಂಗೆ ಚೆನ್ನಾಗಿ ಗೊತ್ತು. ಹೌದಾ? ಹೇಗೆ? ನೀವು ವರ್ಕ್ ಮಾಡ್ತಿದ್ರಲ್ಲ ಮಲೇಷ್ಯಾ ಕಂಪ್ನಿ, ಅದಕ್ಕೆ ಫೋನ್ ಮಾಡಿ ಈಗ ತಾನೇ ಬರ್ತಿದ್ದೀವಿ. ಅವ್ರು ನಿಮ್ಮ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದ್ರು. ಓ, ಐಸಿ. ಏನ್ ಐಸಿ? ಇಷ್ಟು ಸಾಧಾರಣವಾಗಿ ಏನು ಆಗೇ ಇಲ್ಲ ಅನ್ನೋ ಥರ ತಪ್ಪು ಕೂತಿದ್ದೀರಾ? ಮತ್ತಿನ್ನೇನ್ ಮಾಡ್ಬೇಕು? ನನ್ನ ಡೌಟ್ನ ಕ್ಲಿಯರ್ ಮಾಡ್ಬೇಕು. ಡ್ಯಾಮ್ ಇಟ್, ವಾಟ್ಸ್ ದ ಬ್ರೆಡ್ ಡೌಟ್ ಮಿಸ್ಟರ್? ಅಲ್ಲ, ಪರ್ಮನೆಂಟ್ ಕೆಲಸ, ಅದಕ್ಕೋಸ್ಕರ ಮಲೇಷ್ಯಾಗ ಹೋಗ್ಬೇಕು ಅಂತ ಅರ್ಜೆಂಟ್ ಆಗಿ ಮದುವೆ ಹೊರಟ್ರಿ. ಒಂದ್ ವಾರ ಬಿಟ್ಟು ಮತ್ತೆ ಬಂದ್ ಸ್ನೇಹನ್ ಕರ್ಕೊಂಡೋಗಿ ಅಲ್ಲೇ ಸೆಟ್ಲ್ ಆಗ್ತೀನಿ ಅಂತಂದ್ರಿ. ಹೇಳಿದ್ರು ಅದಕ್ಕೇನೀಗ? ಸ್ನೇಹ, ನಿನಗ್ ಗೊತ್ತಿಲ್ಲ, ಅವ್ರು ಮಲೇಷ್ಯಾಗ ಹೋಗಿರೋದು 2 ದಿನ ಟೆಂಪ್ರವರಿ ಜಾಬ್ ಅಷ್ಟೇನೆ. ಏನೋ ಒಂದ್ 2 ದಿನ ಮಲೇಷ್ಯಾಗ ಹೋಗ್ಬಿಟ್ಟು ಒಂದ್ 2 ಸೆಂಟ್ ಬಾಟಲ್ ತಂದ್ಬಿಟ್ಟು ಇಲ್ಲಿ ಬಿಲ್ಡಪ್ ತಗೋತಿದ್ದೀರಾ? ಎರಡ್ ದಿನ ಕೆಲಸಕ್ಕೆ ಮಲೇಷ್ಯಾ ಹೋಗಿದ್ದು, 2 ಸೆಂಟ್ ಬಾಟಲ್ ತಂದೆ. ವಾಟ್ಸ್ ಯುವರ್ ಪ್ರಾಬ್ಲಮ್ ಮ್ಯಾನ್? ನನಗೇನ್ ಪ್ರಾಬ್ಲಮ್? ಯಾಕ್ರಿ ನಮ್ಮ ಹತ್ರ ಸುಳ್ಳು ಹೇಳಿದ್ರಿ? ಅಲ್ಲ, ಕೆಲ್ಸಕ್ಕೋಸ್ಕರ ಅರ್ಜೆಂಟ್ ಅಲ್ಲಿ ಮದ್ವೆ ಆದ್ರಿ. ಒಂದ್ ವಾರ ಬಿಟ್ಕೊಂಡ್ ಬಂದ್ ನಿಧಾನವಾಗಿ ಮದ್ವೆ ಆಗ್ಬೋದಿತ್ತಲ್ವಾ? ಯೋ, ಏನಯ್ಯ ನಿಧಾನ ಅರ್ಜೆಂಟ್ ಒಂದು ಬೊಬ್ಬೆ ಆಗ್ತಿದ್ಯಾ? ಏನಾಯ್ತು ಇವಾಗ? ಹೇಗೆ ಮದ್ವೆ ಆದ್ರು? ನಿನ್ ತಂಗಿ ಗಂಡ ನಾನೇ ತಾನೇ. ಸುಮ್ನೆ ಅನ್ನಸರಿಯಾಗಿ ಜಗಳ ಆಡ್ತಿದ್ಯಾ? ನಾನ್ ಜಗಳ ಮಾಡ್ತಿದ್ದೀನಿ ಅಲ್ವಾ? ನೋಡಿ ಮಿಸ್ಟರ್ ಸಂತೋಷ್, ಇದೆಲ್ಲ ಚೆನ್ನಾಗಿರಲ್ಲ. ನಮ್ಮ ಹತ್ರ ಏನೇನ್ ನಿಜ ಮುಚ್ಚಿಟ್ಟಿದ್ರೋ ಅದೆಲ್ಲ ಬಾಯ್ ಬಿಡಿ. ಮೈಂಡ್ ಯುವರ್ ವರ್ಡ್ಸ್. ಏನ್ ಅನ್ಕೊಂಡಿದ್ಯಾ ನೀನು? ಏಯ್, ಸಾಕ್ ನಿಲ್ಸ್ರೆ. ಯಾರ ಹತ್ರ ಅವಾಜ್ ಹಾಕ್ತಿದ್ದೀರಾ? ನಾನ್ ಯಾವ ಅನ್ಕೋದ್ರಲ್ಲ. ಇವ್ರು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಸಂಬಳ, ನಮ್ಮ ಹತ್ರ ಏನೇನ್ ನಿಜ ಮುಚ್ಚಿಟ್ಟಿದ್ದೀರಾ ಅದೆಲ್ಲ ಬಾಯ್ ಬಿಡ್ಬೇಕಷ್ಟೇ. ಲೋ ಕೃಷ್ಣ, ಏನೋ ಇದು,